ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಟ್ರೇಲರ್ ನೋಡಿದ್ವಿ ಅಂಡ್ ಐ ಥಿಂಕ್ ಈ ಟ್ರೇಲರ್ ಅಲ್ಲಿ ಒಂದು ಫಿಲಮ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಇರಬೇಕು ಐ ಥಿಂಕ್ ಎಲ್ಲ ಇದೆ. ಅಂಡ್ ಫಸ್ಟ್ಲಿ ನಾನು ಧನ್ಯವಾದಗಳನ್ನ ಶೈಲಜಾ ಮ್ಯಾಮ್, ಸುರೇಶ್ ಸರ್ ಮತ್ತು ಹರಿಕೃಷ್ಣ ಸರ್ಗೆ ಹೇಳಬೇಕು. ಇಂಥ ಒಂದು ದೊಡ್ಡ ಪಿಕ್ಚರಲ್ಲಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಶೈಲಜಾ ಮ್ಯಾಮ್ ಅಂತೂ ನನ್ನ ಲಿಟ್ರಲಿ ಅವ್ರ ಮಗಳ ಥರನೇ ಶೂಟಿಂಗ್ ಟೈಮಲ್ಲಿ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಇದು ಫುಲ್ ಟೀಮ್ಗೆ ಶೂಟಿಂಗ್ ಮಾಡ್ತಾ ಒಂದು ಒಳ್ಳೆ ಪಿಕ್ನಿಕ್ ಥರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಚಿಕ್ಕವಳಿರ್ಬೇಕಾದ್ರೆ ನಾನು ಎಷ್ಟು ದೊಡ್ಡ ಕಲಾವಿದರನ್ನ ಸೆಟ್ಟಲ್ಲಿ ನೋಡ್ತಾ ಇದ್ದೆ. ಮುಖ್ಯಮಂತ್ರಿ ಚಂದ್ರು ಸರ್ ಆಗಿರಲಿ, ಉಮಾಶ್ರೀ ಮ್ಯಾಮ್ ಆಗಿರಲಿ, ರವಿ ಸರ್ ಆಗಿರಲಿ, ಎಲ್ಲರ ಜೊತೆ ನಾನು ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಸೊ ತುಂಬ ಕಲಿತೆ. ಶಾರ್ಟ್ಸ್ ಮಧ್ಯ ಕೂತ್ಕೊಂಡು ಮಾತಾಡ್ತಿರೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದೇ ಒಂದು ಸ್ಕೂಲ್ ಥರ ಇತ್ತು ನನಗೆ. ಸೊ ತುಂಬ ಕಲ್ತ್ಕೊಂಡೆ. ಸೊ ಲಾಸ್ಟ್ ಬಟ್ ನಾಟ್, ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ನಮ್ಮ ದರ್ಶನ್ ಸರ್ ಜೊತೆ. ಡಿ ಬಾಸ್ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಐ ಥಿಂಕ್ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ಅಥವಾ ಅವ್ರ ಪಕ್ಕ ನಿಂತ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು ಅವ್ರ ವ್ಯಾಲ್ಯೂ ಏನು ಅಂತ. ಸರ್, ಯುವರ್ ಪರ್ಸ್ನಾಲಿಟಿ, ನೀವು ಇರೋ ರೀತಿ, ನಮ್ಮನ್ನು ನೋಡ್ಕೊಳ್ಳೋ ರೀತಿ, ನಾನು ಯಾರು ಅಲ್ಲ ಬಟ್ ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅಷ್ಟೆಲ್ಲ ಯುನೋ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿದ್ದೀರಾ, ಐ ಥಿಂಕ್ ನಾನು ಅದನ್ನು ತುಂಬ ಚೆರಿಷ್ ಮಾಡ್ತೀನಿ. ಆ್ಯಂಡ್ ನಾವು ಪ್ರಮೋಷನ್ಗೆ ಹೋದಾಗ ನಾನು ಅವ್ರಿಗೆ ಜನ ಅವ್ರಿಗೆ ಕೊಟ್ಟಿರೋ ಪ್ರೀತಿ ನೋಡ್ತಾ ಇದ್ದೆ. ಅದರಷ್ಟು 1% ನಾನು ಸಂಪಾದಿಸಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. 26 ಟ್ರೇಲರ್ ಲಾಂಚ್, ಸಾರಿ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ನೋಡ್ತೀರಾ, ನಾನು ಕಾಯ್ತಾ ಇದ್ದೀನಿ ನಿಮ್ಮ ಜೊತೆ ಪಿಕ್ಚರ್ ನೋಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್.